ಹೊರಹರಿವು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಸದ್ಯ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಕೊಳ್ಳೇಗಾಲದ ನದಿ ತೀರದ ಗ್ರಾಮಗಳಲ್ಲಿ ಈಗಾಗಲೇ ಪ್ರವಾಹ ಕೂಡ ಶುರುವಾಗಿರುವಂಥದ್ದು. ಕೊಳ್ಳೇಗಾಲದ ಹಳೆ ಹಂಪಾಪುರ, ದಾಸನಾಪುರ, ಸರಗೂರು ಹಾಗೆ ಅಣಗಳ್ಳಿ ಗ್ರಾಮಗಳಲ್ಲಿ ಆತಂಕ ಶುರುವಾಗಿದೆ. ಹಳೆ ಹಂಪಾಪುರದ 16 ಎಕರೆ ಜಮೀನು ಜಲಾವೃತಗೊಂಡಿದೆ. ಇನ್ನು ನೀರಿನ ಹರಿವು ಮತ್ತಷ್ಟು ಹೆಚ್ಚಾದರೆ ಮತ್ತಷ್ಟು ಸಂಕಷ್ಟ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗಾಗಲೇ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ರೈತರು ಬೆಳೆದಿರುವ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈಗ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಜಿಲ್ಲಾಡಳಿತ ಕೂಡ ಸಜ್ಜಾಗಿದೆ. ಕಾವೇರಿಯ ಹೊರಹರಿವು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಈಗ ಸದ್ಯ ಈ ಪ್ರವಾಹ ಎದುರಾಗಿರುವಂಥದ್ದು. ಕೊಳ್ಳೇಗಾಲದ ಹಳೆ ಹಂಪಾಪುರ, ದಾಸನಾಪುರ, ಸರಗೂರು, ಅಣಗಳ್ಳಿ ಗ್ರಾಮಗಳ ಗ್ರಾಮಸ್ಥರು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಕಾವೇರಿಯ ಹೊರಹರಿವು ಹೆಚ್ಚಳವಾಗಿರೋದ್ರಿಂದ ಅಕ್ಕಪಕ್ಕದ ರೈತರಿಗೆ ಈಗ ಭಾರಿ ಸಂಕಷ್ಟ ಎದುರಾಗಿದೆ. ರೈತರು ಬೆಳೆದಿರುವ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣ ಹಾಳಾಗಿವೆ. ಸದ್ಯ ಈಗ ಪ್ರವಾಹವನ್ನ ಯಾವ ರೀತಿ ಎದುರಿಸೋದಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಹೌದು ಮಧುಮಲ, ಏನ್ KRS ಮತ್ತು ಕಬಿನೆ ಜಲಾಶಯದ ಹೊರಬರಿನಿಂದ ಕಾವೇರಿ ಒಂದು ರೀತಿ ಆರ್ಭಟ ಮಾಡುತ್ತಿದ್ದು, ಕೊಳ್ಳೇಗಾಲದ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಆತಂಕ ಎದುರಾಗಿದೆ. ಕೊಳ್ಳೇಗಾಲ ನದಿ ತೀರದ ಗ್ರಾಮಗಳಾದಂತಹ ಹಳೆ ಹಂಪಾಪುರ, ದಾಸನಪುರ, ಸರಗೂರು, ಅನಗಳ್ಳಿ ಮತ್ತು ಇನ್ನಿತರ ಗ್ರಾಮಗಳಲ್ಲಿ ಜಲಾವೃತ ಆಗುವ ಭೀತಿ ಎದುರಾಗಿದ್ದು, ಈಗಾಗಲೇ ಹಳೆ ಹಂಪಾಪುರದ 16 ಎಕರೆ ಜಮೀನು ಏನಿದೆ ಅದು ಸಂಪೂರ್ಣ ಜಲಾವೃತ ಆಗಿದೆ. ಇನ್ನು ಈ ಕುರಿತಂತೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಕೈಗೊಂಡಿದ್ದು, ಈಗಾಗಲೇ ಕಾಲೇಜಿ ಕೇಂದ್ರಗಳನ್ನ ತೆರೆಯಲಾಗಿದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜನ ಮತ್ತು ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಕೊಂಡೊಯ್ಯಲು ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ನದಿ ಪಾತ್ರಕ್ಕೆ ಯಾರು ಕೂಡ ಬಟ್ಟೆ ಹಾಗೂ ಪಾತ್ರಗಳನ್ನ ತೊಳೆಯೋದಕ್ಕೆ, ಜೊತೆಗೆ ಕುಡಿಯುವ ನೀರನ್ನು ಇಟ್ಕೊಳ್ಳೋದಕ್ಕೆ ಹೋಗಬಾರದು ಅಂತಲೂ ಕೂಡ ಗ್ರಾಮಸ್ಥರಲ್ಲಿ ಒಂದು ರೀತಿ ತಿಳುವಳಿಕೆಯನ್ನ ಮೂಡಿಸಿದ್ದಾರೆ. ಇನ್ನು KRS ಇಂದ ಇಂದು ಕೂಡ 1 ಲಕ್ಷ ಅಥವಾ 1 ಲಕ್ಷ ಮೇಲ್ಪಟ್ಟು ಕ್ಯೂಸೆಕ್ ನೀರು ಏನಾದ್ರು ಹರಿದ್ರೆ ಕೊಳ್ಳೇಗಾಲ ತಾಲೂಕಿನ 5ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ ಆಗುವ ಸಾಧ್ಯತೆ ದಟ್ಟವಾಗಿದೆ ಎಂಬುದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.